ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನದ ವಿಡಿಯೋ ಯಾವುದೇ ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋದಂತಲ್ಲ ನಾವೆಲ್ಲರೂ ನೋಡ್ತಾ ಇದ್ದೀವಿ ಲಾಸ್ಟು ಹದಿನೈದು ದಿವಸ ಅಥವಾ ಒಂದು ತಿಂಗಳಿಂದ ಕೊಡಗು ಮತ್ತು ಕೇರಳದಲ್ಲಿ ಭಾಳಷ್ಟು ಜನ ಈ ಒಂದು ನೀರಿನ ಪ್ರವಾಹಕ್ಕೆ ಸಿಕ್ಕಿ ಭಾಳ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಸೊ ಸುಮಾರಷ್ಟು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಇರ್ಬೋದು ಸಾಧ್ಯವಾದಷ್ಟು ಅವ್ರಿಗೆ ಶಕ್ತಿ ಮೀರಿ ಕೆಲಸ ಮಾಡಿ ಅವ್ರಿಗೆ ಬಟ್ಟೆ ಬರೆ ಬೆಡ್ಶೀಟ್ಸು ಮತ್ತು ಮೆಡಿಸಿನ್ಸು ಮತ್ತು ಈ ಥರ ಎಲ್ಲ ತರ ಥರವಾದ ಒಂದು ಸಹಾಯನ ಮಾಡ್ತಾ ಕ್ಯಾಶ್ ಕ್ಯಾಶನ್ನ ಸಹ ಕೆಲವರೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಈ ವಿಡಿಯೋ ನೋಡ್ತಿರೋಂಥ ನಿಮ್ಮಲ್ಲೂ ಸಹ ಭಾಳಷ್ಟು ಜನಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಒಂದು ಆಸೆ ಅನ್ನೋದಿರುತ್ತೆ ಬಟ್ ಯಾವ ರೀತಿ ಮಾಡಿದ್ರೆ ಅದು ಕರೆಕ್ಟಾಗಿ ಹೋಗಿ ಸೇರುತ್ತೆ ನಾವು ಮಾಡಿರೋಂಥ ಒಂದು ಡೊನೇಷನ್ನು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ಫ್ರೆಂಡ್ಸ್ ಅಲ್ಲಿ ಲಾಸ್ಟು ಒಂದು ತಿಂಗಳ ಮುಂಚೆ ಅಥವಾ ಹದಿನೈದು ದಿವಸದಿಂದ ಮುಂಚೆ ಇದ್ದಂಥ ಎಷ್ಟೋ ಮನೆಗಳೇ ಇಲ್ಲ ಎಷ್ಟೋ ಹೊಲ ಗದ್ದೆಗಳಿಲ್ಲ ಎಷ್ಟೋ ಹಸುಗಳಿಲ್ಲ ಸೊ ಇಂಥ ಒಂದು ಸಮಸ್ಯೆಯಲ್ಲಿ ಅಲ್ಲಿನ ಜನ ಈ ಒಂದು ಮಳೆಯಿಂದ ತುತ್ತಾಗಿದ್ದಾರೆ ಸೊ ನಮ್ಮ ಕೈಲಾದಷ್ಟು ಸಹಾಯ ನಾವು ಅವ್ರಿಗೆ ಮಾಡ್ಬೋದು ಸೊ ಅದಕ್ಕೆ ನೀವು ಪೇ ಟಿ ಎಮ್ನ ಯೂಸ್ ಮಾಡ್ಬೋದು ಯಾವ ರೀತಿಯಪ್ಪ ಅಂದರೆ ನೀವು ಫಸ್ಟು ನಿಮ್ಮ ಒಂದು ಪೇ ಟಿ ಎಮ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ ನಿಮಗಿಲ್ಲಿ ಪೇ ಟಿ ಎಮ್ ಓಪನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಫಸ್ಟಲ್ಲೇ ಕಾಣ್ತಿದೆ ಕೇರಳ ಕೊಡಗು ಫ್ಲಡ್ಸ್ ಅಂತ ಒಂದ್ ವೇಳೆ ನಿಮ್ಗೆ ಇದು ಕಂಡಿಲ್ಲ ಅಂದರೆ ನೀವು ನಿಮ್ಮ ಟಿ ಅಲ್ಲಿ ಮೋರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಣುತ್ತೆ ಕೇರಳ ಕೊಡಗು ಫ್ಲಡ್ಸ್ ಅಂತ ನೋಡಿ ನನಗೆ ಇಲ್ಲಿ ಕಾಣ್ತಿದೆ ಇದನ್ನ ಟ್ಯಾಪ್ ಮಾಡಬೇಕಾಗುತ್ತೆ ಇದು ಟ್ಯಾಪ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಕರ್ನಾಟಕ ಸಿಎಂಸ್ ಕೆಲಾಮಿಟಿ ರಿಲೀಫ್ ಫಂಡ್ ಅಂತ ಇದೆ ಇದು ಕೊಡಗುಗೆ ಸಂಬಂಧಪಟ್ಟಿರೋದು ಇದು ಕೇರಳ ಎಮ್ಸ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಇದೆ ಇದು ಕೇರಳಕ್ಕೆ ಸಂಬಂಧಪಟ್ಟಿರೋಂಥದ್ದು ನೀವೊಂದು ವೇಳೆ ಕೊಡಗುಗೆ ನಿಮ್ಮ ಒಂದು ಸಪೋರ್ಟ್ ಮಾಡಬೇಕಂದ್ರೆ ಕೊಡಗುನ ಸೆಲೆಕ್ಟ್ ಮಾಡಿ ಅಥವಾ ಕೇರಳಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ಕೇರಳ ಮೇಲೆ ಕ್ಲಿಕ್ ಮಾಡಿ ನಾನೀಗ ಸದ್ಯಕ್ಕೆ ಕೊಡಗು ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಟ್ಯಾಪ್ ಮಾಡಿದ ನಂತರ ನಿಮ್ಗೊಂದು ಈ ವಿಂಡೋ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಕರ್ನಾಟಕ ಸಿ ಎಮ್ಸ್ ಕೆಲಾಮಿಲಿಟರಿಲೀಫ್ ಫಂಡ್ ಅಂತ ಬರ್ತಿದೆ ಇಲ್ಲಿ ನಿಮ್ಮ ನೇಮವನ್ನು ಕೊಡಬೇಕಾಗುತ್ತೆ ಅಮೌಂಟ್ ಎಷ್ಟು ಅಂತ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅದು ನೂರು ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ನಿಮ್ಮ ಕೈಲಾದ ಸಹಾಯನ ನೀವು ಮಾಡ್ಬೋದು ಸೊ ನಾನು ಈಗ ಅದು ಯಾವ ಥರ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಓಕೆ ನೀವೀಗ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಅಮೌಂಟ್ ಕೊಟ್ಟ ನಂತರ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಅದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ ಒಂದು ವೇಳೆ ನಿಮ್ಮ ಎಮ್ನ ವಾಲೆಟಲ್ಲಿ ನಿಮ್ಮ ಅಮೌಂಟ್ ಅನ್ನೋದಿದ್ರೆ ನೀವು ಡೈರೆಕ್ಟ್ ಇಲ್ಲಿಂದನೇ ಟಿಕ್ ಮಾಡಿದ್ರ ಮೂಲಕ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ನಿಮಗೆ ಯಾವ್ದು ಬೇಕೋ ನೀವು ಭೀಮ್ ಯು ಪಿ ಐನ ಸೆಲೆಕ್ಟ್ ಮಾಡ್ಬೋದು ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಬೋದು ಮತ್ತು ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ಬೋದು ಆನಂತರ ನೀವು ಟ್ರಾನ್ಸ್ಫರ್ ಮಾಡ್ಬೋದು ನಾನೀಗ ಈ ಎಮ್ ವಾಲೆಟಲ್ಲಿ ಅಮೌಂಟ್ ಇರೋದ್ರಿಂದ ನಾನು ಡೈರೆಕ್ಟ್ ಎಮ್ ವಾಲೆಟ್ನ ಸೆಲೆಕ್ಟ್ ಮಾಡಿದ್ದೀನಿ ಈಗ ಪೇ ಅಂತ ಕೊಡ್ತೀನಿ ನೋಡಿ ನಮಗಿಲ್ಲಿ ಇವರ ಡೊನೇಷನ್ ಸಕ್ಸಸ್ಫುಲ್ ಅಂತ ಬಂತು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರ ಅಂತ ನಿಮ್ಮ ಕೆಳಗಡೆ ಮೆಸೇಜ್ ಸಹ ಬರುತ್ತೆ ಸೊ ಈ ಒಂದು ಆಪ್ಷನ್ ಉಪಯೋಗಿಸೋದ್ರ ಮೂಲಕ ನಿಮ್ಮ ಕೈಲಾದ ಸಹಾಯನ ನೀವು ಕೊಡಗುಲಿ ಮಳೆಗೆ ಸಿಕ್ಕಿರೋ ಅಂತ ಜನಕ್ಕೆ ಮತ್ತೆ ಅದೇ ರೀತಿ ಕೇರಳದಲ್ಲಿ ಸಹ ನೀವು ಸಹಾಯ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಯಾವುದೇ ರೀತಿಯ ಒತ್ತಾಯ ಇಲ್ಲ ನಿಮ್ಮ ಕೈಲಾದಷ್ಟು ನೀವು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಭಾಳಷ್ಟು ಜನಕ್ಕೆ ಅವ್ರ ಹತ್ರ ಅಮೌಂಟ್ ಇರುತ್ತೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇರುತ್ತೆ ಬಟ್ ಎಲ್ಲಿ ಹೋಗಿ ಮಾಡೋದು ಕರೆಕ್ಟ್ ಜೆನ್ಯೂನ್ ರೀತಿ ಯಾವುದು ಅಂತ ಗೊತ್ತಿರಲ್ಲ ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಅನ್ನೋದು ಮಾಡಿದ್ದೀನಿ ಈಗ ಸದ್ಯಕ್ಕೆ ನಿಮಗೆ ಪೇ ಟಿ ಎಮ್ ಅಲ್ಲಿ ಆಪ್ಷನ್ ಅನ್ನೋದಿದೆ ಸೊ ನೀವು ಇಲ್ಲಿಂದ ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್